ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೆ, ಯಾಕಂದರೆ ನಮ್ಮ ಕಡೆ ಇಲ್ಲಿ 6 ಗಂಟೆಗೆ ಕರೆಂಟ್ ತೆಗ್ದು ಬಿಡ್ತಾರೆ. ಹಾಗಾಗಿ ನೀರು ದೋಸೆ ನಾನು ಇವತ್ತು ತಿಂಡಿ ಮಾಡೋದು, ಅದಕ್ಕೋಸ್ಕರ ಬೇಗ ಬೀಸ್ಕೊಳ್ವ ಅಂತ ಬೇಗ ಎದ್ದೆ. ಹಾಗೆ ಮತ್ತೆ ಬೀಸಿ ಮತ್ತೆ ಮಲ್ಕೊಬಿಟ್ಟೆ, ನಿದ್ದೆ ಎಳಿತಾ ಇತ್ತು. ಹಾಗೆ ಮತ್ತೆ 6:30ಗೆ ಮತ್ತೆ ಎದ್ದೆ. ಅಷ್ಟರಲ್ಲಿ ವೇಣು ಎದ್ದುಬಿಟ್ಟು ಹೂವು ಕೊಯ್ಲಿಕ್ಕೆ ಹೋಗಿದ್ರು, ಗುಲಾಬಿ ಹೂವು ಕೊಯ್ಲಿಕ್ಕೆ. ಇನ್ನು ನಾನು ದೇವಿನೆಲ್ಲ ಹೊರಗೆ ಕಟ್ಟಿ ನಂತರ ಅದರದ್ದು ಕೆಲಸ ಎಲ್ಲ ನೋಡಿದ್ರಲ್ವ, ಎಲ್ಲ ಮಾಡಿ ಮತ್ತೆ ಅದನ್ನು ಕರ್ಕೊಂಡೋಗಿ ಇನ್ನೊಂದು ಹೊಲದ ಹತ್ರ ಅಲ್ಲಿ ಹಸಿ ಹುಲ್ಲಿದೆ ಅಲ್ಲಿ ಕಟ್ಬಿಟ್ಟು ಮತ್ತೆ ಮನೆ ಕೆಲಸ ತಿಂಡಿ ಮಾಡೋಕ್ಕೆ ಬಂದೆ. ಹಾಗೆ ಇವತ್ತು ನಾನು ರಾಗಿ ದೋಸೆ ಮತ್ತು ನೀರು ದೋಸೆ ಎರಡೂ ಮಾಡ್ತಾ ಇದ್ದೀನಿ. ರಾಗಿ ದೋಸೆ ಮಾಡ್ತಾ ಇದ್ದೀನಿ ಇವತ್ತು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಉದ್ದನ್ನು ನೆನೆಸಿಟ್ಟು ನಿನ್ನೆ ರಾತ್ರಿನೇ ಬೀಸಿ ಅದಕ್ಕೆ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಬೆಳಿಗ್ಗೆ ಎದ್ದು ಉಪ್ಪು ಹಾಕಿ ಕಲಸಿ ಇವಾಗ ದೋಸೆ ಹುಯ್ತಾ ಇದ್ದೀನಿ. ಚೆನ್ನಾಗಿ ಬಂತು. ಮತ್ತು ಒಂದು ವೇಳೆ ಇವ್ರಿಗೆ ಯಾರಿಗಾದರೂ ಇಷ್ಟ ಆಗಿಲ್ಲ ಅಂತಂದರೆ ಅಂತ ನೀರು ದೋಸೆ ಕೂಡ ಮಾಡಿದೆ. ಸ್ವಲ್ಪ ಹಿಟ್ಟು ಇದನ್ನು ಬೀಸಿಟ್ಕೊಂಡಿದ್ದೆ, ನೋಡೋಣ ಏನಂತಾರೆ ಅಂತ ತಿಂದುಬಿಟ್ಟು. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಕೂಡ ಮಾಡಿಟ್ಕೊಂಡಿದ್ದೀನಿ. ಕರೆಂಟ್ ಇಲ್ಲ, ಬೆಳಿಗ್ಗೆ ತೆಗೆದು ಬಿಡ್ತಾರೆ, ಕಲ್ಲಲ್ಲೇ ಬೀಸ್ಕೋಬೇಕು ಎಲ್ಲ ಕೆಲಸ ಅಂದರೆ ಅಡುಗೆಗೆ ಏನಾದರೂ ಬೇಕು ಅಂತ ಅಂದರೆ. ಇದ್ರ ಜೊತೆಗೆ ಅದಕ್ಕೋಸ್ಕರನೇ ನೀರು ದೋಸೆ ಮಾಡೋದಲ್ವಾ, ಹಾಗಾಗಿ ಮಿಕ್ಸರಲ್ಲಿ ಬೀಸ್ಕೊಳ್ಳೋಣಂತ ಬೇಗ ಎದ್ದು ಬೀಸಿಟ್ಕೊಂಬಿಟ್ಟೆ ಜಾಣೆ ನಾನು. ನಂತರ ಈಗ ಟೊಮೆಟೊ ಚಟ್ನಿ ಮಾತ್ರ ಕಲ್ಲಲ್ಲಿ ಬೀಸಿದೆ ನೋಡಿ, ಒಗ್ಗರಣೆ ಕೊಟ್ಟಿಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಇದು, ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಳ್ತೀನಿ ಇನ್ನೊಂದ್ಸಲ ಯಾವುದಾದ್ರೂ ಚಟ್ನಿ ರೆಸಿಪಿಲಿ ಮಾಡಿ ತೋರಿಸ್ತೀನಿ. ಇದ್ರ ಮಧ್ಯೆ ಏನಾಯಿತು ಅಂದರೆ ಬೋರ್ ಕೆಟ್ಟೋಯಿತು, ಅಂದರೆ ಸುಟ್ಟೋಗ್ಬಿಡ್ತು ಪೂರ್ತಿ. ಇವಾಗ ಇದಕ್ಕೆ 10,000 ರೂಪಾಯಿ ಖರ್ಚು ಬರುತ್ತಂತೆ. ತುಂಬ ಬೇಜಾರಾಯಿತು ನಮಗೆ. ವೇಣು ಮತ್ತು ಅವರು ರಿಪೇರ್ ಬಂದಿದ್ದಾರೆ, ಅವರೆಲ್ಲ ಸೇರಿ ಮೇಲೆ ಎತ್ತಾ ಇದ್ದಾರೆ ಅದನ್ನು. ಯಾಕಂದರೆ ಗುಲಾಬಿಲಿ ಸ್ವಲ್ಪ ಇಳುವರಿ ನಮಗೆ ಸಿಗ್ತಾ ಇತ್ತು, ಈಗ ಮೆಡಿಸಿನ್ ಎಲ್ಲ ಅದಕ್ಕೆ ಮಾಡ್ತಾ ಇದ್ವಿ, ಅದ್ರ ಖರ್ಚು ಮಿಕ್ಸಿ ಸ್ವಲ್ಪ ಏನೋ ಲಾಭ ಸಿಗ್ಬೋದು ಅನ್ನೋ ಅಷ್ಟರಲ್ಲಿ ಮತ್ತೆ ಇದ್ರ ಖರ್ಚು ಬಂದುಬಿಡ್ತು. ತುಂಬ ಬೇಜಾರಾಯಿತು. ಇದೇನೋ ದುಡ್ಕೊಂಡು ತಿನ್ನೋರಿಗೆ ನಮಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಬರುತ್ತೆ ಅಂತಾರಲ್ಲ, ಹಂಗಾಗಿದೆ ನಮ್ಮ ಪರಿಸ್ಥಿತಿ ಇವಾಗ ಅನ್ನಿಸ್ಬಿಡ್ತು. ನೋಡೋಣ ಏನು ಮಾಡೋದು, ರಿಪೇರಿ ಮಾಡಿಸ್ಲೇಬೇಕು, ಇಲ್ಲ ಅಂದರೆ ಗಿಡಗಳಿಗೆ ನೀರಿಲ್ಲ. ಇಲ್ಲಿ ಬಾವಿ ಕೂಡ ಯಾರ ಮನೆಯಲ್ಲೂ ಇಲ್ಲ, ನಮ್ಮ ಮನೇಲಿ ಕೂಡ ಬಾವಿ ಇಲ್ಲ, ಬೋರೇ ಇಲ್ಲಿ. ಈಗ ಮತ್ತೆ ಗುಲಾಬಿ ಹೂ ಕೊಯ್ಲಿಕ್ಕೆ ನಾನು ಹೋಗಬೇಕು. ಹಾಗೆ ಗುಲಾಬಿ ಹೂ ಮುಡ್ಕೊಂಡೆ, ಒಂದಿಷ್ಟು ಗುಲಾಬಿ ಹೂ ತುಂಬಾ ಆಗಿತ್ತು ಗಿಡದಲ್ಲಿ, ಆಸೆ ಆಯಿತು ಮುಡ್ಕೊಳ್ಳೋಣ ಅಂತ. ತುಂಬ ಬಿಸಿಲಿದೆ, ವೇಣು ಬೆಳಿಗ್ಗೆ 3 ಸಾಲು ಕೊಯ್ದಿದ್ದು, ಸೊ ಹೊರಟೆ ಇವಾಗ ಗುಲಾಬಿ ಹೂ ಕೊಯ್ಲಿಕ್ಕೆ. ಹಾಯ್, ಇಷ್ಟೊತ್ತಂಗ ಮಲ್ಕೊಂಡಿದ್ದೆ ನಾನು, 1-2 ತಾಸಾಯಿತು ಮಲಗಿ. ಬಿಸಿಲಲ್ಲಿ ಹೂ ಕೊಯ್ದೆ. ಇವತ್ತು ಬೋರು ನಮ್ಮದು ಫುಲ್ ಸುಟ್ಟೋಗ್ಬಿಟ್ಟಿತ್ತು, ಹಾಗಾಗಿ ಅದ್ರ ರಿಪೇರಿ ಮಾಡಲಿಕ್ಕೆ ಅಂತ ವೇಣು ಹರಸಾಹಸ ಪಡ್ತಾ ಇದ್ದರು. ಅದು ರಿಪೇರಿಯವರೆಲ್ಲ ಬಂದಿದ್ದರು, ಹಾಗಾಗಿ ಅವ್ರಿಗೆ ಹೂ ಕೊಯ್ಲಿಕ್ಕೆ ಆಗಲಿಲ್ಲ ಪಾಪ. ಅದಕ್ಕೆ ನಾನೇ ಹೋಗಿ ಹೂ ಕೊಯ್ದೆ. ತುಂಬಾ ಬಿಸಿಲಿತ್ತು ಅಂದರೆ ಬೆಳಿಗ್ಗೆನೇ ಎದ್ದು ಹೂ ಕೊಯ್ಯೋರಾಗಿತ್ತು. ಇವ್ರು ಕೊಯ್ತಾರೆ ಅಂತ ನಾನು ಸುಮ್ಮನದೆ. ನಂತರ ಬೋರ್ನ ರಿಪೇರಿಗೆ ಬಂದುಬಿಟ್ರು, ನನಗೆ ಈ ಕಡೆ ಮನೆ ಕೆಲಸ ಇತ್ತು ಹಾಗಾಗಿ ಆಗಲಿಲ್ಲ. ಅದಕ್ಕೆ ನಾನು ಹೂ ಕೊಯ್ದೆ. ತುಂಬ ಸುಸ್ತಾಯಿತು, ಯಾಕೋ ಸುಮ್ಮನೆ ಮಲ್ಕೋಬಿಟ್ಟೆ ಸ್ನಾನ ಮಾಡಿ ಪೂಜೆ ಮಾಡಿ ಅನ್ನೋ ತನಕ. ನಿಜ ಹೇಳಬೇಕಂದ್ರೆ ಅಡುಗೆನೇ ಮಾಡಿಲ್ಲ ಇವತ್ತೇ ನಾನು. ಅಡುಗೆ ಮಾಡ್ತಿದ್ದೆ, ಬೆಳಿಗ್ಗೆ ದೋಸೆ ಮತ್ತು ನೀರು ದೋಸೆ ಎಲ್ಲ ತಿಂದವರು ಅಯ್ಯೋ ಚೆನ್ನಾಗಿದೆ ಕಣೆ ಇದೇ ಇರಲಿ, ಹಿಟ್ಟು ಜಾಸ್ತಿ ಇತ್ತು, ನಾನೊಂದು 11:30 ಅಷ್ಟೊತ್ತಿಗೆ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಯಾರೂ ಕೈಗೆ ಸಿಕ್ಕಿಲ್ಲ, ಎಲ್ಲ ಅವ್ರವ್ರ ಕೆಲಸ ಮಾಡಿದ್ರು. ಮಾವ ಬಂದಿಲ್ಲ ಇವತ್ತು, ಅದಕ್ಕೆ ಮಧ್ಯಾಹ್ನಕ್ಕೆ ಅದೇ ಸಾಕು, ರಾಗಿ ದೋಸೆ ತುಂಬ ಚಲೋ ಆಗಿತ್ತು ಅದೇ ಇರಲಿ ಅಂತ ಅಂದರು. ಅದಕ್ಕೆ ಇವಾಗ ಮಧ್ಯಾಹ್ನ ಅದನ್ನೇ ಮಾಡ್ಕೊಂಡು ತಿಂತೀವಿ, ರಾತ್ರಿ ಅಡುಗೆ ಮಾಡ್ತೀನಿ ನಾನು. ಹಾಗೆ ನನ್ನ ಮಗಳಿದ್ದಾಳಲ್ಲ ಈಗ ದೇವಿ, ಇವಳು ಬೆಳಿಗ್ಗೆ ಮೇಯಿಸಲಿಕ್ಕೆ ಬಿಟ್ಟು 10 ಗಂಟೆಗೆ ಹಸಿ ಹುಲ್ಲಲ್ಲಿದೆ, ಅಲ್ಲಿ ಮೇಯಿಸಲಿಕ್ಕೆ ಊಟ ಹೊಡೆದು ಕಟ್ಟಿ ಬರ್ತೀನಿ. ನಂತರ ಮತ್ತೆ ಇಲ್ಲಿ ಮನೆ ಹತ್ರ ಕರ್ಕೊಂಡು ಬಂದು ಮತ್ತೆ ಕಟ್ಟಿ ಮತ್ತೆ ಮೇವು ಹಾಕಿ ಬಿಡ್ತೀನಿ. ಮೇವು ತಿಂತ ಮಲ್ಕೊಂಡದ ಪಾಪ. ಯಾಕೆ ಮಗ ಬಿಸಿಲ ಕೊಟ್ಟಿಗೆ ಕಟ್ಟಿಲ್ಲ ಇನ್ನು, ಕೊಟ್ಟಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ರೆಡಿ ಮಾಡ್ತಾರೇನೋ. ಇದೇ ಒಂದು ಕೆಲಸ, ಬೋರ್ ಸುಟ್ಟೋಗೋದು ಅದು ಇದು ಏನೋ ಒಂದೊಂದು ಕೆಲಸ ರೆಡಿ ಇರ್ತದೆ ನಮಗೆ. ಹಾಗಾಗಿ ಇವಳಿಗೆ ಮೇವು ಕೊಟ್ಟು ನೀರು ಕೊಟ್ಟು ಹೋಗೋಣ ಅಂತ ಬಂದೆ. ಈಗ ಹೋಗಿ ದೋಸೆ ಎಲ್ಲ ಹುಯ್ತೀನಿ. ವೇಣು ಇಲ್ಲ, ವೇಣು ನಾನು ಹೂ ಕೊಯ್ದಿಟ್ಟೆ, ಮತ್ತೆ ಹೂ ತೊಗೊಂಡು ಹೋಗಿದ್ದಾರೆ ಈಗ ಹೂ ಕೊಟ್ಟು ಬರಲಿಕ್ಕೆ. ಆಮೇಲೆ ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್ ಇದೆ ನಂದು. ಏನಿಲ್ಲ, ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಚಾನಲ್ ಹೆಸರು ಬಂದು ಚಿಕ್ಕಮಗಳೂರು ವಿಲೇಜ್ ಕಪಲ್ ಲೋಕ್ಸ್ ಅಂತ.
ನನ್ನ ಆಸೆ ಏನಂತ ಅಂದರೆ, ನನಗೆ ನನ್ನ ಹಸ್ಬೆಂಡ್ ಕೂಡ ನನ್ನ ಒಂದು ವಿಡಿಯೋದಲ್ಲಿ ಅವರು ಇನ್ವಾಲ್ವ್ ಆಗಬೇಕು ಅಂತ. ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೆ ಆ ಕಾರಣಕ್ಕೋಸ್ಕರ, ನಾನು ಅವರು ಇಬ್ಬರು ಸೇರಿ ವಿಡಿಯೋಸ್ನ ಮಾಡಬೇಕು ಅಂತ ಹೇಳಿ. ಬಟ್ ಅವರೇನಂದರು, ಇಲ್ಲ ಕಣೆ ನಂಗೆ ಬರೋಕ್ಕೆಲ್ಲ ಆಗೋದಿಲ್ಲ, ನಾನು ಬರೋದಿಲ್ಲ, ನೀನು ಬೇಕಾದ್ರೆ ಮಾಡ್ಕೊ, ತೊಂದರೆ ಇಲ್ಲ ಅಂತ ನಂಗೆ ಸಪೋರ್ಟ್ ಮಾಡಿದ್ರು ಅಷ್ಟೆ. ಈಗಲೂ ಹಾಗೆ ಸಪೋರ್ಟ್ ಮಾಡ್ತಾರೆ. ನಾನು ಏನಾದರೂ ವಿಡಿಯೋ ಮಾಡ್ತೆ ಅಂದರೆ ಏನು ಅನ್ನೋದಿಲ್ಲ. ಚಿಕ್ಕಪುಟ್ಟ ಕಳೆ ಮಷೀನ್ ಎಲ್ಲ ನಿನ್ನೆ ಹೊಡೆಯೋದೆಲ್ಲ ತೋರಿಸಿದ್ನಲ್ಲ, ಅದಕ್ಕೆಲ್ಲ ಏನು ಅಂತ ಹೇಳಲಿಲ್ಲ ಅವರು. ಆದರೆ ನಾನು ಅವರು ಜೊತೆಗೂಡಿ ನಂಗೆ ಮಾಡಬೇಕಂತ ಆಸೆ ತುಂಬಾ. ವಿಡಿಯೋ ಏನಾದರೂ ಇದ್ರೆ ಕೂಡ ನೋಡೋಣ. ನನಗೆ ಬರ್ತ್ಡೇ ಬಂತು ಈಗ ಅವ್ರದ್ದು, ಮಾರ್ಚ್ 28th ಅವ್ರದ್ದು ಬರ್ಡೇ ಇದೆ, ನಂದು May 28th. ಆ ದಿನ ಏನಾದರೂ ಮಾಡಿ ವಿಡಿಯೋ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀನಿ ನಾನು ಈಗ. ಬಟ್ ನನಗೊಂದು ನಿಮ್ಮಿಂದ ಹೆಲ್ಪ್ ಏನಾಗಬೇಕು ಅಂತಂದರೆ, ದಯವಿಟ್ಟು ನನಗೆ ಕಮೆಂಟಲ್ಲಿ ನೀವಿಬ್ಬರು ಸೇರಿ ವಿಡಿಯೋ ಮಾಡಿ ಅಂತ ಒಂದು ಕಮೆಂಟ್ ಮಾಡಿ. ನಾನು ಆ ಕಮೆಂಟನ್ನ ಅವ್ರಿಗೆ ತೋರಿಸ್ತೀನಿ. ಆದಷ್ಟು ಹೆಚ್ಚು ಜನ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ನಾನು. ನಂಗೆ ತುಂಬಾ ಆಸೆ ಇದೆ ನಾನು ಅವರು ಇಬ್ಬರು ಸೇರಿ ವಿಡಿಯೋ ಮಾಡಬೇಕು. ಯಾಕಂದರೆ ನಂಗೆ ಮೆಮೊರಿ ಅಲ್ವಾ ಅದೆಲ್ಲ, ನನ್ನ ಗಂಡನ ಜೊತೆ ನಾನು ವಿಡಿಯೋಸ್ನ ಮಾಡೋದಂತಂದ್ರೆ ಒಂದು ಮೆಮೊರಿನೇ. ನಂಗೆ ಅವ್ರು ಸಿಗ್ತಾನೆ ಇಲ್ಲ, ನಾನು ಮಾತ್ರ ವಟ ವಟ ಅಂತ ಮಾತಾಡ್ತೀನಿ, ಎಲ್ಲ ವಿಡಿಯೋ ಮೇಕಿಂಗ್ ಎಲ್ಲ ನಾನು ಒಬ್ಬಳೇ ಮಾಡಬೇಕು. ನಂಗೆ ಇನ್ನೂ 2 ಚಾನಲ್ ಇದೆ, ಅದನ್ನು ಕೂಡ ವಿಡಿಯೋಸ್ ನಾನು ಮಾಡಬೇಕು ಅಂದರೆ ಕಷ್ಟ ಆಗ್ತದೆ. ನಂಗೆ ಅವರಿಗೂ ನಾನು ಏನೋ ಒಂದು ಹೇಳ್ಕೊಟ್ಬಿಟ್ಟು ರೀ ನೀವು ಮಾಡಿರಿ ಇದೊಂದು ವಿಡಿಯೋದು ಅಂತ ಎಡಿಟಿಂಗು ಅಂತ ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅಂತಂದರೆ ಅವರು ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನನಗೆ ಅವರು ನಾನು ಇಬ್ಬರು ಸೇರಿ ವಿಡಿಯೋಸ್ ಮಾಡಬೇಕು. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ವಿಡಿಯೋಸ್, ಕಪಲ್ ವಿಡಿಯೋಸ್ ಯೂಟ್ಯೂಬಲ್ಲಿ ಚಾನಲ್ ಇದೆ, ಅವ್ರದ್ದೆಲ್ಲ ನೋಡುವಾಗ ತುಂಬ ಆಸೆ ಆಗ್ತದೆ ನಾನು ನನ್ನ ಗಂಡನ ಜೊತೆ ಹೀಗೆ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ. ಸಹಜ ಅಲ್ವಾ? ಮಿಸ್ಟರ್ ನಂಗೆ ತುಂಬ ಇಷ್ಟವಾದ ಚಾನಲ್ ಅಂತ ಅಂದರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕಾಮತ್ ಅವ್ರದ್ದು. ನನಗೆ ತಿರ್ಗಾ ಬರ್ಗ ಹಿಂಗೆ ಒಂದು ರೀತಿ ಏನಂತಾರೆ ಶೋಕಿ ಥರ ಮಾಡ್ಕೊಂಡೆಲ್ಲ ಇದು ಮಾಡೋದು ಅವೆಲ್ಲ ನನಗೇನು ಇಷ್ಟ ಆಗೋದಿಲ್ಲ. ಬಟ್ ಒಂದು ಸಿಂಪಲ್ ಆಗಿರಬೇಕು ವಿಡಿಯೋಸ್ ಎಲ್ಲ, ಏನಿದ್ರು ಒಂದು ಮೆಸೇಜ್ ಕೊಡೋ ಥರನೋ ಅಥವಾ ನಮ್ಮಿಂದ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ಶೋಕಿ ತೋರಿಸೋದಾಗಲಿ ಏನೋ ಒಂದು ರೀತಿಯಾಗಿ ಹಾಗೆ ಹೀಗೆ ಅಂತ ನಂಗೆ ಅವಿಷ್ಟ ಇಲ್ಲ. ಈಗ ನಂಗೆ ಇವರು ಇವಾಗ ಕೃಷಿ ಮಾಡ್ತಾ ಇದ್ದೀವಿ, ನಾವು ಕೃಷಿ ಮಾಡ್ತಾರೆ ಇವರಲ್ವಾ, ಅಗ್ರಿಕಲ್ಚರು, ಅದರ ಟಿಪ್ಸ್ಗಳನ್ನ ಇವರಿಂದ ನಾನು ಹೇಳಿಸ್ಕೊಂಡು ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ನಾನು ಕ್ವಶನ್ ಕೇಳ್ತೀನಿ ಅವರಿಗೆ, ಅವ್ರು ನಂಗೆ ಉತ್ತರ ಕೊಡಬೇಕು. ಆ ರೀತಿಯಾಗಿ ನನಗೆ ಒಂದು ಡಿಸ್ಕಸ್ ನಮ್ಮಿಬ್ರ ಮಧ್ಯೆ ನಡೆದ್ರೆ ಅದನ್ನು ವಿಡಿಯೋ ಮಾಡಿ ನಾನು ಶೇರ್ ಮಾಡಬೇಕು. ಇದರಿಂದ ಒಂದು 4 ಜನರಿಗೆ ಒಂದು ಮೆಸೇಜ್ ಹೋಗುತ್ತೆ. ಅಥವಾ ನಾನು ಯಾಕಂದರೆ ವೇಣು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ತಿಳ್ಕೊಂಡಿದ್ದಾರೆ ಅವರು, ಅಂದರೆ ನಾನು ಹೊಗಳ್ತಾ ಇಲ್ಲ, ತುಂಬ ತಿಳ್ಕೊಂಡು ಅಂದರೆ ಏನು ದೊಡ್ಡ ಸರ್ವಜ್ಞ ಅಂತ ನಾನು ಹೇಳ್ತಾ ಇರೋದಲ್ಲ. ನಾನು ತಿಳಿದ ಮಟ್ಟಿಗೆ ಏನಾಗಿಂದ ಅವ್ರ ತಂದೆಯವರೇ ಹೇಳ್ತಾರೆ ವೇಣು ತುಂಬಾ ಬುದ್ಧಿವಂತನಮ್ಮ, ಆದರೆ ಅವರು ಏನಂದರೆ ಸ್ವಲ್ಪ ಸೋಮಾರಿ ಅಷ್ಟೇ, ಯಾವುದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಅವನು. ಆ ಥರದ ವ್ಯಕ್ತಿತ್ವ ಒಂದು, ಮಾಡಿದ್ರಾಯ್ತು ಆದ್ರಾಯ್ತು ಅಂತ, ಯಾವುದೇ ಒಂದು ನಾಲೆಜ್ ಇಲ್ಲ ಅಂತ ಅನ್ನುವಂಗಿಲ್ಲ ಅವರಿಗೆ, ಪ್ರತಿಯೊಂದರಲ್ಲೂ ನಾಲೆಜ್ ಇದೆ. ಅವ್ರದ್ದು ITI ಆಗಿದೆ, ಎಲೆಕ್ಟ್ರಿಕಲ್ ನೀವು ಏನೇ ಒಂದು ಐಟಮ್ ಸಾಮಾನು ಕೊಡ್ರಿ ಪಟ್ ಅಂತ ಅವ್ರಿಗೆ ಈಗ ಬೋರ್ ಹಾಕೆಟ್ಟೋಯ್ತು, ಇದೇನಾದರೂ ಈಗ ಅವರೇ ರಿಪೇರಿ ಮಾಡ್ತಾರೆ, ಮಾಡೋದಿಲ್ಲ ಅಂತ ಇಲ್ಲ. ಬಟ್ ಅದರ ಐಟಮ್ ಎಲ್ಲ ಸಾಮಾನು ಎಲ್ಲ ಬೇಕಲ್ಲ, ಟೂಲ್ಸ್ ಎಲ್ಲ ಬೇಕಲ್ಲ, ಅದು ಅವ್ರ ಹತ್ರ ಇಲ್ಲ, ಮಾಡೋದಿಲ್ಲ ಅಷ್ಟೇ. ಮತ್ತು ಎತ್ತಲಿಕ್ಕೆಲ್ಲ ಜನ ಬೇಕು, ಏನಾದರೂ ನಮ್ಮಲ್ಲಿ ಏನಾದರೂ ರಿಪೇರಿ ಮಗಿಪೇರಿ ಎಂಥದಾದ್ರು ಇದ್ದರೆ ಅವರೇ ಮಾಡೋದೆ. ಮತ್ತು ಇನ್ನು ಉಳ್ದಂತೆ ಬಾಕಿ ಒಂದು ನಾನು ಏನೇ ಕ್ವಶನ್ ಕೇಳೋದು ಆಗಲ್ಲ ಕಣೆ ಈಗೆಲ್ಲ ಅಂತ ನನಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಎಷ್ಟೋ ಒಂದು ತುಂಬ ಎಲ್ಲ ಒಂದು ಫೀಲ್ಡಲ್ಲೂ ಅವರು ತಿಳ್ಕೊಂಡಿದ್ದಾರೆ, ಜನರಲ್ ನಾಲೆಜ್ ಅಂತಾರಲ್ಲ ಆ ಥರ ಒಂದು ಹೆಚ್ಚು ವಿಷಯ ತಿಳ್ಕೊಂಡಿರೋಂಥ ವ್ಯಕ್ತಿ ಅವರು. ಹಾಗಾಗಿ ನಂಗೆ ಅವ್ರ ಹತ್ರ ಎಲ್ಲ ಕೆಲವೊಂದು ವಿಷಯಗಳನ್ನ ಕಲೆಕ್ಟ್ ಮಾಡಿ ನನಗೆ ಅಯ್ಯನ ಕೆರೆಗೆ ಹೋದೆ, ತುಂಬ ವಿಷಯ ನಂಗೆ ಹೇಳಿದ್ರು ಅವರು, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ಬೇಕಂತ ಇದ್ದೀನಿ ನಾನು ನನ್ನ ಜ್ಯೋತಿ ಬೆಸ್ಟ್ ಟಾಪಿಕ್ನಲ್ಲಿ. ತುಂಬ ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಅಯ್ಯನ ಕೆರೆ ವಿಡಿಯೋ ಹಾಕಿದ್ದೆ ನೋಡಿ, ಅದರಲ್ಲಿ ಚಂದ ಅವ್ರು ನೋಡು ಅಲ್ಲೊಂದು ಗುಡ್ಡ ಇದೆ ಇಲ್ಲೊಂದು ಗುಡ್ಡ ಇದೆ ಈ ಥರ ಇಷ್ಟು ಚೆಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಹಾಗಾಗಿ ನಂಗೆ ಅವ್ರ ಜೊತೆ ವಿಡಿಯೋ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ದಯವಿಟ್ಟು ನಂಗೆ ನೀವು ಕಮೆಂಟಲ್ಲಿ ಡೈಲಿ ಕಮೆಂಟ್ ಮಾಡಿ, ನಾನು ಆ ಕಮೆಂಟನ್ನ ಅವ್ರು ಆ್ಯಕ್ಚುಲಿ ವಿಡಿಯೋ ನೋಡ್ತಾರೆ, ನಾನು ಮಾಡಿದ ವಿಡಿಯೋನ ನೋಡ್ತಾರೆ, ಕಮೆಂಟ್ ಎಲ್ಲ ನೋಡ್ತಾ ಇರ್ತಾರೆ ಯಾವತ್ತಾದ್ರೂ. ನಾನು ಅವ್ರಿಗೆ ಫೋರ್ಸೇ ಮಾಡ್ತಾ ಇಲ್ಲ, ಅಂದರೆ ಬರ್ರಿ ನೀವು ಅಂತ ನಾನು ಕೇಳ್ತಾನೆ ಇಲ್ಲ ಅವ್ರ ಹತ್ರ ವಿಡಿಯೋ ಮಾಡೋಣ ಬನ್ನಿ ಅಂತ ಹೇಳಿ. ಅವ್ರಾಗೆ ಅವ್ರು ಬರಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಜಸ್ಟ್ ಒಂಚೂರು ಕವರ್ ಮಾಡೋಣ ಹಿಂಗೆ ಸ್ವಲ್ಪ ಸ್ವಲ್ಪ ಆಗಿ ಅವರಾಗಿ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಬಟ್ ನೀವೆಲ್ಲ ಕಮೆಂಟ್ ಮಾಡಿದ್ರೆ ಅವ್ರು ನೋಡಿ ಖುಷಿಯಾಗಿ ಹೌದೇನೆ ಮಾಡಿದ್ರ,
ನೋಡಿ, ನಾನು ಮೊನ್ನೆ ಒಂದು ಸನ್ಸೆಟ್ ಡ್ರೆಸ್ಸಿಂಗ್ ಹಾಕಿದ್ದೆ, ಅದನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಹೌದಾ, ಅಷ್ಟು ಚೆನ್ನಾಗಿ ಬಂದಿತ್ತಾ ಅಂತ ಕೇಳ್ತಾ ಇದ್ದೆ. ನಾನು ಅದಕ್ಕೆ ಆ ವಿಡಿಯೋನ ನಾವು ಎಡಿಟೇ ಮಾಡಿಲ್ಲ, ವಾಯ್ಸ್ ತೆಗ್ದಿಲ್ಲ, ಹಾಗೆ ನಿಮಗೆ ಶೇರ್ ಮಾಡಿಕೊಂಡೆ. ನಂಗೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರು ಇನ್ವಾಲ್ವ್ ಆಗ್ತಾ ಇಲ್ಲ, ನಂಗೆ ಅವ್ರು ಇನ್ವಾಲ್ವ್ ಆಗಬೇಕು ಅಂತ ತುಂಬಾ ಆಸೆ ಉಂಟು. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ, ನೀವಿಬ್ಬರು ಗಂಡ ಹೆಂಡತಿ ಜೊತೆಗೂಡಿ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ. ಆ ಕಮೆಂಟನ್ನು ನಾನು ನನ್ನ ವೇಣುಗೆ ತೋರಿಸ್ದೆ ನಾನು, ಅದ್ರ ಮೂಲಕನಾದರೂ ಅವರು ವಿಡಿಯೋ ಮಾಡ್ತಾರ, ವಿಡಿಯೋಗೆ ಆಸೆ ಪಡ್ತಾರೆ ಅಂತ ನೋಡ್ತೀನಿ ಮಾಡಲಿಕ್ಕೆ. ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಮಾಡಿ ನನಗೆ. ನೀವು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಇನ್ನು ಕೆಲವೊಂದು ಫ್ರೆಂಡ್ಸ್ ನೋಡ್ತಾ ಇದ್ರೆ ನನ್ನ ವಿಡಿಯೋ, ಬಟ್ ಅವ್ರು ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ತುಂಬ ವೇಟ್ ಮಾಡ್ತಾ ಇರೋ ಒಂದೆರಡು ಮೂರು ಜನ ಪರ್ಸನ್ ಹೆಸರು ಹೇಳ್ತಾ ಇದ್ದೀನಿ. ಅಪರ್ಣಾ, ಮತ್ತು ಪಾರ್ವತಿ, ಶರ್ಮಿಳಾ, ನಾಗರತ್ನ, ಸವಿತಾ, ಪೂರ್ಣಿಮಾ, ನೆಕ್ಸ್ಟು ಈ ಕಡೆ ನಮ್ಮ ಕುಂಟ್ವಾಣಿಲಿ ಶುಚಿ, ನೀನು ಮಾಡ್ತಾ ಇಲ್ಲ ಕಮೆಂಟು ನಂಗೆ ಗೊತ್ತು. ನೆಕ್ಸ್ಟು ವಾಣಿ ಮಾಡ್ತಾ ಇದೆಯಾ ನೀನು, ಥ್ಯಾಂಕ್ಸ್. ಆಮೇಲೆ ಲಾವಣ್ಯ, ತುಂಬ ಜನ, ಇನ್ನೂ ತುಂಬ ಜನ ಇದ್ದಾರೆ. ನಂಗೆ ಇವರಿಷ್ಟು ಜನರ ಹೆಸರಿಗೆ ಫಾಸ್ಟಾಗಿ ನೆನಪಿಗೆ ಬಂದು, ಇನ್ನು ಕೆಲವೊಬ್ಬರು ನಾನು ಎಕ್ಸ್ಪೆಕ್ಟೇ ಮಾಡ್ದಾಗಿದ್ದವರೆಲ್ಲ ಕಮೆಂಟ್ ಮಾಡಿದೆ. ನನ್ನ ಒಂದು ಸ್ಟೂಡೆಂಟ್ ಭವ್ಯ ಅಂತ ಅವ್ರು ಕಮೆಂಟ್ ಮಾಡ್ತಾ ಇದ್ದಾಳೆ ಅವಳು. ಆಮೇಲೆ ಇನ್ನೂ ತುಂಬ ಜನ ಇದ್ದಾರೆ, ಇನ್ನೂ ನೆನಪು ಮಾಡ್ಕೋತೀನಿ ನಾನು. ನನಗೆ ನಿಮ್ಮ ಈ ಇರಿಷ್ಟು ಜನ ಹೆಸರು ಹೇಳಿದ್ನಲ್ಲ, ನೀವೆಲ್ಲರೂ ಕಮೆಂಟ್ ಮಾಡಬೇಕು. ಯಾಕಂದರೆ ನಂಗೆ ಕಾಲ್ ಮಾಡಿದಾಗ ಅಪರ್ಣ ನೀನು ಹೇಳಿದೆ, ನೀನು ನಿನ್ನ ವಿಡಿಯೋಸ್ ನೋಡಿದೆ ಜ್ಯೋತಿ ಹಾಗೆ ಹೀಗೆ ಅಂತೇಳಿ, ಬಟ್ ನೀನು ನೋಡ್ತೀಯೋ ಬಿಡ್ತೀಯೋ ನಂಗೆ ಅಲ್ಲಕ್ಕಿಂತ ಸಮಾಧಾನ ಮಾಡೋದು ನೀನು ಆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡು, ನೀನು ನೋಡಿದೀಯ ಅಂತ ನನಗೂ ಗೊತ್ತಾಗತ್ತಲ್ವ. ಅದಕ್ಕೋಸ್ಕರ ಆ್ಯಂಡ್ ನನಗೆ ಶರ್ಮಿಳಾ ಮತ್ತು ಪಾರ್ವತಿ, ನನಗೆ ಒಂದು ವಾರ ಆಯಿತು ನೋಡಿ, ನಂಗೆ ಕನಸಲ್ಲಿ ನೀವು ಬರ್ತಾ ಇದ್ರೆ ನಂಗೆ ಯಾವತ್ತೂ ನಿಮ್ಮ ಕನಸು ಬೀಳೋದಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ನಂಗೆ ಕನಸು ಬೀಳ್ತಾ ಉಂಟು ನಿಮ್ಮದು, ಯಾಕೋ ಗೊತ್ತಿಲ್ಲ. ಮೋಸ್ಟ್ಲಿ ಇವ್ರು ಯಾಕೆ ಕಮೆಂಟ್ ಮಾಡಿಲ್ಲ ಅಂತ ಇರಬೇಕು ಹಾಗಾಗಿ. ಆ್ಯಂಡ್ ಸುಜಾತ ನಂಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿಲ್ಲ, ಎಲ್ಲರೂ ನೆನಪಾಗ್ತೀರ ನನಗೆ, ತುಂಬ ಜನ ನೆನಪಾಗ್ತಾರೆ, ಫ್ರೆಂಡ್ಸ್ ಎಲ್ಲ ನೆನಪಾಗ್ತಾರೆ. ಹೇಗಿದ್ರೋ ಗೊತ್ತಿಲ್ಲ. ನನ್ನ ಲೈಫನ್ನು ನೀವು ನೋಡ್ಬೋದು, ಬಟ್ ನಿಮ್ಮ ಲೈಫನ್ನು ನಂಗೆ ನೋಡೋಕ್ಕಾಗ್ತಾ ಇಲ್ಲ. ನೀವು ಯೂಟ್ಯೂಬ್ ಮಾಡಿಬೇಕಿದ್ರೆ ನಾನು ನೋಡ್ತೀನಿ ಗ್ಯಾರಂಟಿ, ಇಂಟ್ರೆಸ್ಟ್ ಇದ್ದರೆ. ಸುಮ್ಮನೆ ಹೇಳಿದೆ ಅಷ್ಟೇ, ನೀವು ಮತ್ತೆ ಬೇಜಾರು ಮಾಡ್ಕೋಬೇಡಿ, ಇಂಟ್ರೆಸ್ಟ್ ಇದ್ದರೆ ಮಾಡಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಮಗೊಂದು ನೆನಪಿಗೆ ಅದು ಇರ್ತದಷ್ಟೆ, ಓ ಈ ದಿನ ಹಿಂಗಿತ್ತು, ಈ ದಿನ ಹಿಂಗಿತ್ತು, ಈ ದಿನ ಆ ಥರ ಬೇಜಾರದಲ್ಲಿದೆ, ಈ ಥರ ಖುಷಿಯಲ್ಲಿದೆ, ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ, ಹೀಗೆ ಮಾಡಿದ್ವಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಒಂದು ಲೈಫ್ ಜರ್ನಿನ ನೋಡ್ಬೋದು ನಾವು, ಏರುಳಿತ ಅಂತೀವಲ್ಲ ಆ ರೀತಿ, ಅದನ್ನು ನೋಡ್ಕೊಂಡು ಹೋಗ್ಬೋದು. ನಾವು ಹೀಗಿದ್ದವ್ರು ಹೀಗೆ ಮಾಡಿದ್ವಿ, ಸಾಧನೆ ಮಾಡಿದ್ವ, ಅಥವಾ ನಾವು ಹೀಗಿದ್ದವ್ರು ಹೀಗಾದ್ವ ಅನ್ನೋ ಒಂದು ನೆನಪು ಅದು ನಮಗೆ ಇದರಿಂದ ಸಿಗ್ತದೆ, ಈ ಡೈಲಿ ಲೋಕ್ಸಲ್ ಚಾನಲಲ್ಲಿ. ಹಾಗಾಗಿ ಹೇಳಿದೆ ಅಷ್ಟಯ್ಯ. ಸೊ ಕಮೆಂಟ್ ಮಾಡಿ ದಯವಿಟ್ಟು, ನನ್ನ ವೇಣು ಮತ್ತು ನಾನು ಇಬ್ಬರು ಸೇರಿ ನಾವು ವಿಡಿಯೋ ಮಾಡಬೇಕು ಅಂತ ಆಸೆ ಇದೆ ನನಗೆ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ವೇಣುಗೆ. ಇನ್ನೇನಿಲ್ಲ, ದೋಸೆ ಮಾಡ್ತೀನಿ ಇವಾಗ, ವೇಣು ಬರ್ಬೋದು ಹೆಚ್ಚಾಗಿ. ಮತ್ತು ಸಂಜೆ ಕೆಲಸ ಅಂತ ಸ್ಟಿಚಿಂಗ್ ಮಾಡ್ತೀನಿ ಇವತ್ತು, ಬ್ಲೌಸ್ ಹೊಲಿಯೋದಿದೆ, ಹೊಲಿತೀನಿ. ನೆಕ್ಸ್ಟ್ ಮತ್ತೆ ಇನ್ನೇನು ಕೆಲಸ, ಬಾ ಗಾಳಿ ಸಿಕ್ಕಾಪಟ್ಟೆ ಗಾಳಿ, ಬಿಸಿಲು ಅಷ್ಟೇ ಇದೆ, ಗಾಳಿನೂ ಅಷ್ಟೇ ಇದೆ, ಹಾಗಾಗಿ ಸೆಕೆ ಅಷ್ಟೊಂದು ಆಗೋದಿಲ್ಲ ಇಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ನೀವು ಊಟ ಮಾಡಿ, ನಾನು ಮತ್ತೆ ಸಿಗ್ತೀನಿ. ತಿಂಡಿ ತಿಂದ್ಬಿಟ್ಟು ಇವತ್ತು ಊಟ ಇಲ್ಲ, ತಿಂತೀನಿಯ. ಹಾಗಾಗಿ ಬಾಯ್. ಸಂಜೆ 5 ಗಂಟೆ ಆಗಿದೆ, ಇವಾಗ ವೇಣು ಇಲ್ಲ, ಹೊರಗಡೆ ಹೋಗಿದ್ದಾರೆ. ಇವಾಗ ನಾನು ಅವ್ರ ಟೀ ಶರ್ಟನ್ನು ಕಟ್ ಮಾಡಿ ತಲೆದಿಂಬನ್ನು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಯಾವಾಗ ನೋಡಿದ್ರೂ ಇದೊಂದು ಹಳೇ ಟೀ ಶರ್ಟು, ಎಲ್ಲೇ ಹೋಗೋದಾದರೂ ಇದನ್ನೇ ಹಾಕ್ಕೊಂಡು ಹೋಗ್ತಾರೆ, ಕೈಗೆ ಸಿಗೋದೇ ಅವರಿಗೆ ಇದು. ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ತಲೆದಿಂಬು ಮಾಡಿಬಿಟ್ರೆ ಇನ್ನೂ ಅವರೇನು ಹಾಕ್ಕೊಳ್ಳೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರು ಬರೋದ್ರೊಳಗೆ ಈ ಕೆಲಸ ಮಾಡಿಟ್ಬಿಡ್ತೀನಿ. ಹಾಗೆ ಅವರು ಬಂದಮೇಲೆ ಕಾಫಿ ಮಾಡೋಣ ಅಂತ. ಓಕೆ, ಇವಾಗ ವೇಣು ಹತ್ರ ಒಂದು 4 ಬೇವಿನ ಸೊಪ್ಪು ಕೊಯ್ಕೊಬಾ ಅಂತ ಅಂದೆ. ಮರನೊಂದು ಕಟ್ ಮಾಡ್ಕೊಬರಲ್ಲ ಪುಣ್ಯಾತ್ಮ, ಇಷ್ಟು ಇದನ್ನು ತೊಗೊಬಂದು ಇಟ್ಬಿಟ್ಟಿದ್ದಾರೆ, ನಾಳೆ ಒಣಸಿ ಒಂದು ಡಬ್ಬದಲ್ಲಿ ತುಂಬಿಡೋಣ ಅಂತ. ಸಂಜೆ ಆಗಿದೆ, ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು, ದೇವ್ರ ದೀಪ ಕೂಡ ಹಚ್ಚಾಯಿತು. ಇನ್ನು ಸಂಡಿಗೆ ಒಂದು ಸ್ವಲ್ಪ ಮಾಡಿಟ್ಟೆ, ಯಾಕಂದರೆ ಅವಲಕ್ಕಿ ಹಪ್ಪಳ ಮಾಡಿದ್ದೆ ಅಲ್ವಾ, ಚೆನ್ನಾಗಿತ್ತಂತೆ ಏನೋ ತಿನ್ನಲಿಕ್ಕೆ, ಸ್ವಲ್ಪ ಸಂಡಿಗೆ ಮಾಡು ಅದರಲ್ಲೇ ಅಂತ ಅಂದರು. ಸೊ ಅದನ್ನು ಒಂದು ಸ್ವಲ್ಪ ಮಾಡಿದ್ದೀನಿ ಸಂಡಿಗೆ. ಓಕೆ ಫ್ರೆಂಡ್ಸ್, ಈಗ ಸಂಜೆ ಆಗೋಯಿತು, ಚಂದ್ರ ಕೂಡ ಅರ್ಧ ಚಂದ್ರ ಬಂದಿದ್ದಾನೆ ಮೇಲ್ಗಡೆ ಆಕಾಶದಲ್ಲಿ. ಗುಡ್ ನೈಟ್ ಫ್ರೆಂಡ್ಸ್, ನಾಳೆ ಮತ್ತೆ ಲೋಗಲ್ಲಿ ಸಿಗ್ತೀನಿ. ಜೀವನದ ಜಂಜಾಟ ಹೀಗೆ ನಮ್ಮ ಸಾಕ್ತಾನೇ ಇದೆ. ಸೊ ನೋಡೋಣ ದೇವರು ಯಾವ ರೀತಿ ಮುನ್ನಡೆಸ್ತಾನೆ ಅಂತ.